ಬಸವಯ್ಯ ಅಂತ ಹೇಳ್ಬಿಟ್ಟು ಹಳೆ ವಿದ್ಯಾರ್ಥಿ ಸೂಲ್ಕೆರೆ. ನಾವು 1967-68 ಇಸ್ವಿಯಲ್ಲಿ ಬೆಂಗಳೂರು ಬಿ ಡಿ ಇದು ಸಿದ್ಧಗಂಗಾ ಮಠಕ್ಕೆ ಬಂದು ಎಕ್ಸಿಬಿಷನಲ್ಲಿ ಸಾಮಾನ್ಯವಾಗಿ 64ನೇ ಇಸ್ವಿಯಲ್ಲಿ ಆದಂತಹ ಈ ಸಣ್ಣ ಪ್ರಮಾಣದಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನದ ಇದ್ರ ಬಗ್ಗೆ ನಾವು ಇಲ್ಲಿ ದಿನನಿತ್ಯ ಬೆಳಿಗ್ಗೆ 10 ಗಂಟೆಗೆ ಊಟ ಶುರು ಮಾಡಿದ್ರೆ ಮಧ್ಯಾಹ್ನ 3:30 ನಿರಂತರವಾಗಿ ಕಾರ್ಯಕ್ರಮ ನಡೀತದೆ. ತಿರ್ಗ ತದನಂತರ 7 ಗಂಟೆಯಿಂದ ತಿರ್ಗ ರಾತ್ರಿ 11:30 ಪಬ್ಲಿಕ್ ಬರೋವರೆಗೂ ಅಥವಾ ಎಕ್ಸಿಬಿಷನ್ ನಾಟಕ ಇವೆಲ್ಲ ಕ್ಲೋಸ್ ಆಗೋವರೆಗೂ ಈ ಕಾರ್ಯಕ್ರಮ ಊಟದ ವ್ಯವಸ್ಥೆ ಇರ್ತದೆ. ಇಲ್ಲಿ ಸಾವಿರಾರು ಜನ ಮಠದ ವಿದ್ಯಾರ್ಥಿಗಳು, ಭಕ್ತಾದಿಗಳು, ಸ್ಟಾಲ್ನವರು ಎಲ್ಲ ಬಂದು ಪ್ರಸಾದ ಮಾಡ್ತಾರೆ. ಮತ್ತು ಇದಕ್ಕೆ ನಮ್ಮ ಹುಡುಗರು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನೇ ಭಕ್ತಿ ಪೂರ್ವಕವಾಗಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ಅನುಕೂಲತೆಯನ್ನು ಸಿದ್ಧಗಂಗಾ ಮಠದಲ್ಲಿ ದೊರೆಯುತ್ತದೆ. ಇಂಥ ಬೃಹದಾಕಾರವಾದಂಥ ಸಿದ್ಧಗಂಗಾ ಮಠದಲ್ಲಿ ಇಷ್ಟು ಕಾರ್ಯಕ್ರಮ ನಡೆಯುತ್ತದೆ ಇಡೀ ವರ್ಣವಲ್ಲ, ಇಡೀ ಪ್ರಪಂಚದಲ್ಲೇ ಇಲ್ಲಾದರೆ ತಪ್ಪಾಗಬಾರದು. ಇವತ್ತು 10,000 ವಿದ್ಯಾರ್ಥಿಗಳು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಹೊತ್ತು ಪ್ರಸಾದ ವಿನಿಯೋಗ ನಡೀತದೆ. ಮತ್ತು ಕಾಲೇಜು ಸ್ಟೂಡೆಂಟು, ಬಿ ಇ ಕಾಲೇಜು, ಡಿಪ್ಲೊಮಾ ಕಾಲೇಜು, ಪ್ರತಿಯೊಂದು ಕಾಲೇಜುಗಳು ನಮ್ಮ ಸಿದ್ಧಗಂಗಾ ಮಠದಲ್ಲಿ ಕಾರ್ಯಕ್ರಮ ನಡೀತದೆ. ಆಮೇಲೆ ಭಕ್ತಾದಿಗಳು ಸಹ ದಿನಕ್ಕೆ 3-5 ಸಾವಿರ ಜನ ಜನಸಂಖ್ಯೆ ಸೇರ್ತದೆ. ಅವರೆಲ್ಲರಿಗೂ ಸಹ ಪ್ರಸಾದ ವಿನಿಯೋಗ ಇದೆ. ಮದುವೆ ಕಾರ್ಯಕ್ರಮ ಆಗ್ಬೋದು, ಟೂರಿಸ್ ಜನ ಬಂದಿರ್ಬೋದು, ಪ್ರತಿಯೊಬ್ಬರಿಗೂ ಇಲ್ಲಿ ರಾತ್ರಿ 12 ಆಗಲಿ 1 ಗಂಟೆ ಆಗಲಿ ಪ್ರಸಾದದ ಬಗ್ಗೆ ನಾವೇನು ಎತ್ತ ಮಾಡಿಲ್ಲ. ಇಲ್ಲಿ ಸ್ವಾಮೀಜಿ ನಿರಂತರವಾಗಿ ಇತ್ತಂದರೆ ಉದ್ದಾನೇಶ್ವರರು ಮತ್ತು ಶಿವಕುಮಾರ ಸ್ವಾಮಿಗಳವರ ಆಶೀರ್ವಾದದಿಂದ ದಿನನಿತ್ಯ ಕಾರ್ಯಕ್ರಮ ಮಾಡ್ತಾರೆ. ಮುಂದಿನ ಶಿವಕುಮಾರ ಸ್ವಾಮಿಗಳು ಏನು ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚಿನ ಜನ ಬರೋಕ್ಕೆ ಇದಾಗ್ತಾರೆ. ಭಕ್ತಾದಿಗಳು, ಅವ್ರು ಕೈಲಾದಂಥ ರೈತರು, ರೈತಾಪಾಯಿಗಳು, ಕೈಲಾದಂಥ ದವಸ ಧಾನ್ಯಗಳು, ಕುಂಬಳಕಾಯಿ ಆಗ್ಬೋದು, ರಾಗಿ ಆಗ್ಬೋದು, ಅಕ್ಕಿ ಆಗ್ಬೋದು, ಪ್ರತಿಯೊಂದು ಸಹ ತಮ್ಮ ಮನಸ್ಸಿಗೆ ಏನಿದೆ ಅದನ್ನ ತಂದು ಸಿದ್ಧಗಂಗಾ ಮಠದಲ್ಲಿ ನಡೆಸ್ಕೊತಾರೆ. ಆಮೇಲೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಬುದ್ಧಿರು ಹೆಚ್ಚಿನ ಅವರೇ ನಿಂತ್ಕೊಂಡು ಎಲ್ಲರೂ ಊಟವನ್ನು ಬಡಿಸೋ ಪದ್ಧತಿನೂ ಇಟ್ಕೊಂಡಿದ್ದಾರೆ. ಯಾರು ಏನು ತೊಂದರೆ ಆಯಿತು, ಎಲ್ಲಾಯಿತು, ಏನು ವ್ಯವಸ್ಥೆ ಆಯಿತು, ಪ್ರತಿಯೊಂದು ಸಹ ನಮ್ಮ ಸ್ವಾಮೀಜಿ ನಿಗಾ ಮಾಡಿ ವಾರ್ಡರ್ಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಭಗವಂತ ಶ್ರೀಲಿಂಗ ಸ್ವಾಮೀಜಿಯವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಅಂದ್ಕೊಂಡು ಈ ಸಂದರ್ಭದಲ್ಲಿ ನಾನು ಸೇವೆ ಪ್ರಾರ್ಥಿಸಿದ್ದೇನೆ. ಬಸವಯ್ಯ ಬೇಡಿ ಹಂಗೆ ತೋರಿಸ್ಕೊಂಡು ಮಾತಾಡ್ಕೊಂಡು ಹೋಗಿ ಹೆಂಗೆ ಗೊತ್ತಾ, ಇಲ್ಲಿ ಒಲೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ತರಕಾರಿ ಅಲ್ಲೆಲ್ಲ ರಾಶಿ ಹಾಕಿರೋದು, ಮತ್ತೆ ಭಟ್ರುಗಳನ್ನೆಲ್ಲ ಹೇಳಿ ಹಿಂಗೆ ಹುಡುಗರೆಲ್ಲ ಹುಡುಗರು ಹಿಂಗೆ ನಿಂತ್ಕೊಂಬಿಡಿ, ಹಿಂಗೆ ಮಾಡಿ ನೀವು ಕೆಲಸ ಮಾಡಿ ಸರ್. ಹಾಗೆ ಇದು 1960 ಉದ್ದಾನೇಶ್ವರ ಅಡವಿ ಸ್ವಾಮಿಗಳು ಇದರೊಳಗಡೆ ಹಚ್ಚಿದಂಥ ಒಲೆ ಇಲ್ಲಿವರೆಗೂ ಆಸ ಬಂದಿಲ್ಲ. ಮತ್ತು ಎರಡನೇದಾಗಿ ನಮ್ಮ ಇವತ್ತೇನು ಇದು ಎಕ್ಸಿಬಿಷನಲ್ಲಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ಮಳಿಗೆದಾರರಿಗೂ ಸಹ ಇಲ್ಲಿ ಊಟದ ವ್ಯವಸ್ಥೆ ಇದೆ. ಇಲ್ಲಿ 100 ಜನ ವಿದ್ಯಾರ್ಥಿಗಳು ಅವರು ತಪ್ಪದೆ ಪ್ರಸಾದ ವ್ಯವಸ್ಥೆ ಇದ್ದಾರೆ. ಬಂದಂಥವರು ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಾಗಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಸೌಲಭ್ಯಮಿತ ಊಟವನ್ನು ಬಡಿಸ್ತಾ ಇದ್ದಾರೆ. ಇಲ್ಲಿ ಬೇಕಾದಷ್ಟು ತರಕಾರಿ, ಕುಂಬಳಕಾಯಿ, ಹಣ್ಣು, ತರಕಾರಿಗಳು, ಈರುಳ್ಳಿ, ಮೆಣಸಿನಕಾಯಿ ಭಕ್ತಾದಿಗಳು ಸಹ ತಂದುಕೊಡಿದ್ದಾರೆ. ಅದರ ಜೊತೆ ಒಳಗೆ ಸಿದ್ಧಗಂಗಾ ಶ್ರೀಗಳವರು, ಸಿದ್ಧಲಿಂಗ ಸ್ವಾಮಿಗಳು ಸಹ ಇದು ಮಾಡ್ತಾರೆ. ಆಮೇಲೆ ಸಾಂಬಾರು ಆಗ್ಬೋದು, ಹುಣಸೆ ಹಣ್ಣು ಆಗ್ಬೋದು, ಅವ್ರ ಕೈಲಾದಂಥ ಸೇವೆನ ತಂದು ಇಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಲಾಟೋಪ ಲಾಪ ತರಕಾರಿ ಇದೆ, ತೆಂಗಿನಕಾಯಿ ಇದೆ, ಪ್ರತಿಯೊಂದು ಸಹ ಇಲ್ಲಿ ಭಕ್ತಾದಿಗಳು ತಂದುಕೊಡ್ತಾರೆ. ಅದ್ರ ಜೊತೆಯಲ್ಲಿ ಹೆಚ್ಚಿನ ಸಾಟೆ ಕಮ್ಮಿ ಬಂದರೆ ಸಿದ್ಧಲಿಂಗ ಸ್ವಾಮಿಗಳು ತರಿಸಿ ಇದಾಗ್ತದೆ. ಕಾರ್ಪುಡಿ ಒಂದಕ್ಕೆ ದಿನಕ್ಕೆ ಏನಿಲ್ಲಾದರೂ 3-4 ಪುಟೆ ಕಾರ್ಪುಡಿ ಬೇಕು, 15 ಚೀಲ ಇಲ್ಲಿ ಈ ಎಕ್ಸಿಬಿಷನ್ಗೆ 15 ಪುಟೆ ಅಕ್ಕಿ ಬೇಕು. 15 ಪುಟೆ ಅಂದರೆ 25 ಕೆಜಿದಲ್ಲ, 100 ಪುಟೆ 10 ಚೀಲ, ಒಂದು 15-20 ಚೀಲಗಳು ಬೇಕು. ಆಮೇಲೆ ತರಕಾರಿ 100 ಕೆಜಿ ತರಕಾರಿ ಬೇಕು. ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಈರುಳ್ಳಿ ಬೂಟಿಗಳಾಗ್ಬೋದು, ರೇಷನ್ ಆಗ್ಬೋದು, ಅಕ್ಕಿ ಆಗ್ಬೋದು, ಮೆಣಸಿನಕಾಯಿ ಆಗ್ಬೋದು, ಬದನೆಕಾಯಿ, ಹಾಗಲಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಪ್ರತಿಯೊಂದು ಸಹ ಇಲ್ಲಿ ಲಾಟ ಇದೆ. ಇದೆಲ್ಲದೂ ನಮ್ಮ ವಿದ್ಯಾರ್ಥಿಗಳೇ ಸ್ವಂತ ನಿಂತು ಕೆಲಸ ಮಾಡ್ತಾರೆ. ಆಮೇಲೆ ಅಡುಗೆಯರು ಸಹ ಬೇರೆ ಕಡೆಯಿಂದ ಬಂದು ಈ ದಾಸೋಹ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾಗಿರ್ತಾರೆ. ಅವರು ಸಹ ಸ್ವಇಚ್ಛೆಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತನ್ನ ಕೈಲಾದಂಥ ಸೇವೆ, ರೈತಾಪಿಗಳು ಬಂದು ಇಲ್ಲಿ ಕಾರ್ಯಕ್ರಮ ಅಡುಗೆ ಮಾಡೋದಾಗಲಿ, ಮತ್ತೊಂದಾಗಲಿ, ಇಲ್ಲಿ ಮೊಸರು, ತುಪ್ಪ,
ನೀವು ಏನು ಕೇಳ್ತಿರೋ ಪ್ರತಿಯೊಂದು ಇದೆ. ಎಲ್ಲರೂ ಭಕ್ತಾದಿಗಳು ಎಲ್ಲರಿಗೂ ಮಧ್ಯೆ ಈಗಿನ ಕಾಲದಲ್ಲಿ ಮೊಸರು ಸಿಗಲ್ಲ, ಆ ಸಿಗಲ್ಲ. ಅಂಥದ್ದಲ್ಲಿ ಬುದ್ಧಿಯೂ ಸಹ ನಮ್ಮಂತೆ ಎಲ್ಲ ಹುಡುಗರು ಇರಲಿ, ಬೇರೆ ಬೇರೆ ಊರಿಂದ ಬಂದಿದ್ದಾರೆ, ಅವರು ಸುಖವಾಗಿ ಇರಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಮೊಸರಾಗ್ಬೋದು, ಮಜ್ಜಿಗೆ ಆಗ್ಬೋದು, ಯಾರಾದ್ರೂ ಕಾಯಿಲೆ ಬಿದ್ದರೆ ಹಾಸ್ಪಿಟ್ಲಿಗೆ ಸೇರಿಸೋದು, ಪ್ರತಿಯೊಂದು ಸಹ ಸರಿಯಾಗಿ ಸಿದ್ದಲಿಂಗ ಸ್ವಾಮಿ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಭಕ್ತಿ ವಿನಯವಾಗಿ ನಾವು ಎಷ್ಟು ಸೇವೆ ಮಾಡಲು ಸಾಲದು. ಈ ಸಂಸ್ಥೆ ಇಷ್ಟೊಂದಿನ ಹೆಚ್ಚಿನ ಬೃಹತಾಕಾರವಾಗಿ ಶಿವಕುಮಾರ ಸ್ವಾಮಿಗಳು ಏನು ನಡೆಸಿಕೊಂಡು ಹೋದರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ತನ್ನ ವಿನಯ ಪ್ರಾರ್ಥನೆ. ಈಗ ನೋಡಿ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಅವ್ರಿಗೆಲ್ಲ ಸಹ ವ್ಯವಸ್ಥೆ ಚೇರು ಟೇಬಲ್ ಸಿಸ್ಟಮ್ ಇತ್ಯಾದಿಯಾಗಿ ಮುದ್ದೆ ಬಡಿಸೋದಾಗಲಿ ಅನ್ನ ಬಡಿಸೋದಾಗಲಿ ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊಸರಾಗ್ಬೋದು ನೋಡಿ, ಹುಡುಗರು ಎಲ್ಲ ವಿದ್ಯಾರ್ಥಿಗಳು ತನ್ನದೇ ಆದಂಥ ಊಟ ಸವಿನಿಯೋಗಿ ಬಡಿಸಿ ಎಷ್ಟು ಶ್ರಮದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವ್ರನ್ನ ಮೆಚ್ಚಬೇಕಾಗಿರೋದಂಥ ವಿಚಾರ. ಪ್ರತಿಯೊಬ್ಬರು ಲೈನಪ್ ಕುಂಡಿಸಿ ತಟ್ಟೆ ತೊಳಸಿ ಪ್ರತಿಯೊಂದು ಕ್ಲೀನೆಸ್ ಸೋಪ್ ಹಾಕಿ ಪೌಡರ್ ಹಾಕಿ ಎಲ್ಲ ಸಹ ಹುಡುಗರೇ ಮಾಡ್ತಾ ಇದ್ದಾರೆ. ಊಟ ಮಾಡಿದ ತಕ್ಷಣ ಅವ್ರಿಗೆಲ್ಲ ಒಂದು ಇದಾಗ್ತದೆ. ಮಾಡಾದ ನಂತರ ಇಲ್ಲಿ ವರ್ಷದ್ದು ಇದರಿಂದ ಹಿಡಿದು ಸರ್ಕಾರಿ ಹಚ್ಚೋದ್ರಿಂದ ಹಿಡಿದು ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳು ಅದರ ಜೊತೆಗೆ ಉಪಾಧ್ಯಾಯರುಗಳು ಆ ಹೆಚ್ಚಿನ ರೀತಿಯಲ್ಲಿ ಉಪಾಧ್ಯಾಯರದ್ದು ಭಾಳ ಅತ್ಯುತ್ತಮವಾದದ್ದು ಅವ್ರು ಮಾಡತಕ್ಕಂಥ ಇದು. ಇವತ್ತು ಎಲ್ಲ ಉಪಾಧ್ಯಾಯರುಗಳು ನಿಂತ್ಕೊಂಡು ಎಲ್ಲ ಭಕ್ತಾದಿಗಳಿಗೂ ಸಹ ಈ ವಿಚಾರ ವಿನಿಮಯ ಮಾಡಿ ಒಬ್ಬರಿಗೂ ತೊಂದರೆ ಕೊಡ್ದಂಗೆ ಹುಡುಗರ ಸಹಕಾರದಿಂದ ಎಲ್ಲರಿಗೂ ನೋಡಿ ಊಟ ಏಕ ಲೈನಲ್ಲಿ ಯಾವ ಥರ ಬಡಿಸ್ತಾ ಇದ್ದಾರೆ, ಎದ್ದಳವ್ರು ಎದ್ದಾಡ್ತಾರೆ, ವರ್ಸೋರು ಒರೆಸ್ತಾ ಇದ್ದಾರೆ, ಊಟ ಮಾಡ್ತಾರೆ, ಈ ಕಡೆ ಮುದ್ದೆ ಈ ಕಡೆ ಸಾಂಬಾರು ಪ್ರತಿಯೊಂದಕ್ಕೂ ಅನುಕೂಲ ಇದೆ ಸಿದ್ಧಾಂಗ ಮಾಡ್ತಲ್ಲಿ. ಅದರಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನೂ ಸಿಗಲಿ, ಎಲ್ಲ ನಮ್ಮ ಭಕ್ತಾದಿಗಳು ಬರಲಿ, ಪ್ರಸಾದ ವಿನಿಯೋಗ ಮಾಡಿಕೊಂಡು ಇನ್ನು ಬುದ್ಧಿರಿಗೆ ಏನು ಬಡ ರೈತರುಗಳು ಬಂದರೆ ಅವ್ರಿಗಾಗುವಂಥ ಆನಂದ ಇನ್ನು ಪ್ರತಿಯೊಂದಿಲ್ಲ. ಆಮೇಲೆ ಇಲ್ಲಿ ನೂರಾರು ಜನ ಸಾವಿರಾರು ಜನ ಉಪಾಧ್ಯಾಯರು ವಿದ್ಯಾರ್ಥಿಗಳು ಹೊಸದಾಗಿ ಬರ್ತಾ ಇದ್ದಾರೆ, ಅವರೆಲ್ಲ ಸಹ ಒಂದೇ ಕಡೆ ಕುಂಡಿಸಿ ಸೌಜನ್ಯತೆಯಿಂದ ನೂರಾರು ಜನ ವಿದ್ಯಾರ್ಥಿಗಳು ಸಹ ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಎಕ್ಸಿಬಿಷನ್ ಕೈಗಾರಿಕಾ ವಸ್ತು ಒಂದರಲ್ಲಿ ಮಾತ್ರ ಇಷ್ಟು ಜನ ನಡೀತಾ ಇದೆ. ಇನ್ನು ಬೇರೆ ಬೇರೆ ಕಡೆ ಇನ್ನು ಆರೇಳು ಕಡೆ ಕಪ್ಪು ನಡೀತದೆ. ಅಲ್ಲೆಲ್ಲದೂ ಸಹ ಎಲ್ಲ ಉಪಾಧ್ಯಾಯರುಗಳು ಮತ್ತೊಂದು ಎಲ್ಲ ಸೇರಿ ಅಲ್ಲೂ ಸಹ ಏಳು ಕಪ್ಪು ನಡೀತದೆ. ಏಳು ಕಪ್ಪಲಲ್ಲೂ ಸಹ ಮಠದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಠ ಪ್ರಜೋಜಗಳಿಂದ ಎಕ್ಸಾಮ್ಗಳು ಇದ್ದರೂ ಸಹ ಅವರ ಭಕ್ತಿ ಸೇವೆ ಅಮೋಘವಾದದ್ದು ಅಂತೇಳಿ ನೋಡಿ ಎಲ್ಲ ಲೈನಾಗೆ ಪ್ರಸಾದ ಮಾಡ್ತಾ ಇದ್ದಾರೆ. ಮುದ್ದೆ ಅದು ಮತ್ತೊಂದು ಏನು ವೇಸ್ಟ್ ಮಾಡಿದಾಗೆ ಹುಡುಗರು ಅಷ್ಟು ನಿಯವಾಗಿ ಬರ್ತಾ ನೋಡಿದ್ರೆ ನಮಗೆಲ್ಲ ಭಾಳ ಸಂತೋಷದ ವಿಚಾರ. ಉಪಾಧ್ಯಾಯರುಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿಯಲ್ಲಿ ನಾನು ಏನು ಮಾಡ್ತೇನೆ. ಇಲ್ಲಿ ಕೈಗಾರಿಕಾ ಮತ್ತು ವಸ್ತು ಪ್ರದರ್ಶನ ಎಲ್ಲ ಒಳಿಗೆಗಳಿದೆ, ಬಡ ರೈತರುಗಳಿಗೆ ಏನು ಬೇಕಾದ್ರೂ ಕೊಂಡ್ಕೊಬೋದು. ಕಮ್ಮಿ ಹಣದಲ್ಲಿ ಹಾಕಿದರೆ ಪ್ರತಿಯೊಬ್ಬರಿಗೂ ಒಂದು ಧನ್ಯ ರಾಸುಗಳಿಗೆ ಫ್ರೀ ಬಿಟ್ಟಿದ್ದಾರೆ. ಏನೇ ವ್ಯಾಪಾರ ಮಾಡ್ಕೊಂಡ್ರು ಬಡ ಜನಗಳಿಗೆ ವ್ಯಾಪಾರ ಮಾಡ್ಕೊಂಡು ಅಲ್ಲಿ ಇದ್ದ ಅವರಾದರೂ ಸಹ ಸಿದ್ಧಗಂಗಾ ಮಠದ ಶ್ರೀಗಳು ಸಿದ್ಧಲಿಂಗ ಸ್ವಾಮಿಗಳು ಯಾವುದೇ ರೀತಿ ಸದಾಯ ಮಾಡಬೇಡಿ ಶ್ರಮ ಮಾಡಿ ಅಂತ ಎಲ್ಲ ಉಪಾಧ್ಯಾಯರುಗಳು ಮತ್ತು ವಿದ್ಯಾರ್ಥಿಗಳು ಹೇಳಿರೋದ್ರಿಂದ ಎಲ್ಲದೂ ಮಠದಲ್ಲಿ ಫ್ರೀನೇ ನಡೀತಾ ಇದೆ. ಇಷ್ಟು ಬೃಹದಾಕಾರವಾಗಿ ನಡೀತಕ್ಕಂಥ ಸಂಸ್ಥೆ ಇಡೀ ಒಳ್ಳೆಯದೇ ಇಲ್ಲ ಅಂದರೆ ಈ ಸಂದರ್ಭ ತಪ್ಪಲ್ಲ. ಕೆ ಬಸವಯ್ಯ ಅಂತೇಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಖ್ಯೋಪ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತೀನಿ. ನಾನು 67-68 ಇಸ್ವಿಯಲ್ಲಿ ಮಠಕ್ಕೆ ಬಂದು TCH ಮಾಡಿದ್ದೀನಿ, TCH ಮಾಡಿದ್ದೀನಿ, BA ಮಾಡಿದ್ದೀನಿ, ಸಾಹಿತ್ಯ ಪಾಸ್ ಮಾಡಿ ನಮ್ಮ ಸ್ವಾಮಿಗಳ ಆಶೀರ್ವಾದದಿಂದ, ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಾದ, ಶಿವಕುಮಾರ ಸ್ವಾಮಿಗಳವರ ಆಶೀರ್ವಾದದಿಂದ ನನಗೆ ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲಸ ಸಿಕ್ಕಿ ಅದ ಸೇವೆಯನ್ನು ನಾನು ಇವತ್ತು ತಡಿಬೇಕು ಅಂತ ಹೇಳ್ಬಿಟ್ಟು ನಾನು ಸಹ ಜಾತ್ರೆ ಒಳಗೆ 15 ದಿವಸ ಸತತವಾಗಿ ಬಂದು ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಆಕಾಂಕ್ಷೆ ಇದ್ದೇನೆ, ಯಾವುದೇ ಹಣ ಆಗಲಿ ಮತ್ತೊಂದಾಗಲಿ ಏನೇ ಆಕಾಂಕ್ಷೆ ಇದ್ದೇನೆ, ನನ್ನ ಸೇವೆ ಸಿಗಬೇಕು, ನಾನು ಹುಟ್ಟಿದ ಸಲ್ಮ ಸಾರ್ಥಕವಾಗಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ 15 ದಿವಸದಿಂದ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಗೇಟ್ನಲ್ಲಿ ನಾನು ಸಂಚಾಲಕನಾಗಿ ಅಲ್ಲೂ ಸಹ ಗೇಟ್ನಲ್ಲಿ ನಾನು ಕೆಲಸ ಮಾಡಿಕೊಂಡು ಎಲ್ಲ ಭಕ್ತಾದಿಗಳನ್ನೆಲ್ಲ ವಿಚಾರಿಸ್ಕೊಂಡು ಅವರ ಸೌಜನ್ಯದಿಂದ ನಾನು ಬಗೆಹರಿಸ್ತಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಸಿಗಿದ್ರೆ ಸ್ವಾಮಿಗಳವರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸವಿನಯ ಪ್ರಾರ್ಥಿಸಿಕೊಂಡು ಧನ್ಯವಾದಗಳು.